ಇಲ್ಲಿ ಕೆ ಎ ಕಡೆಯಿಂದ ಒಂದು ಲೇಟೆಸ್ಟ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಮತ್ತೆ ಜೊತೆಗೆ ನಿಮಗೆ ಎಲ್ಲರೂ ಕೂಡ ಗೊತ್ತಾಗಿರ್ಬೋದು ಅಂತ ಅನ್ಕೋತೀನಿ ಇ ಸಿ ಟಿ ರೀ ಎಕ್ಸಾಮ್ ಮಾಡಲ್ಲ ಅಂತ ಹೇಳಿದರೆ ಮತ್ತೆ ಗ್ರೇಸ್ ಮಾರ್ಕ್ಸು ಕೂಡ ಕೊಡಲ್ಲ ಅಂತಲೂ ಕೂಡ ಹೇಳಿದರೆ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ ಮತ್ತೆ ರಿಸಲ್ಟ್ ಡೇಟ್ ಬಗ್ಗೆ ಚೇಂಜಸ್ ಆಗಿದೆ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ನಾಗ ಕೊಡಿ ಇವಾಗ ನಾವು ಡೈರೆಕ್ಟ್ ಈ ವಿಡಿಯೋ ಬಗ್ಗೆ ಬರೋದಾದ್ರೆ ಇಲ್ಲಿ ಇದುವರೆಗೂ ಕೂಡ ಅಗ್ರಿಕಲ್ಚರ್ ಕೋಟನ ರಿಸರ್ವೇಷನ್ನ ಕ್ಲೈಮ್ ಮಾಡಬೇಕಂತ ಇಷ್ಟ ಇದ್ದು ಎಷ್ಟೊಂದು ಜನ ಇವಾಗ ಕ್ಲೈಮ್ ಮಾಡಿರಲ್ಲ ಅವ್ರಿಗೆ ಒಂದು ಆಪ್ಷನ್ ಕೊಟ್ಟಿದ್ರೆ ನಾಳೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಟೈಮ್ ಇರುತ್ತೆ ಅಷ್ಟಲ್ಲಿ ಯಾರಿಗೆ ಅಗ್ರಿಕಲ್ಚರ್ ಕೋರ್ಟ್ ಕ್ಲೈಮ್ ಮಾಡಬೇಕು ಅಂತ ಇಷ್ಟ ಇದೆ ಅವ್ರು ಇವಾಗ ಕ್ಲೈಮ್ ಮಾಡ್ಕೋಬಹುದು ಅದೊಂದು ಎಡಿಟಿಂಗ್ ಆಪ್ಷನ್ ಅದೊಂದು ಆಪ್ಷನ್ ಮಾತ್ರ ಎನ್ನೇಬಲ್ ಆಗಿದೆ ವೆಬ್ಸೈಟ್ ಅಲ್ಲಿ ನೋಟಿಫಿಕೇಶನ್ ಕೂಡ ಇದೆ ಟೆಲಿಗ್ರಾಮ್ ಕೂಡ ಕೊಟ್ಟಿರ್ತೀನಿ ಚೆಕ್ ಮಾಡಿ ಮತ್ತೆ ಎಲ್ಲರೂ ಕೂಡ ಗೊತ್ತಾಗಿರ್ಬೋದು ಅಂತ ಅನ್ಕೋತೀನಿ ಇಲ್ಲಿ ಫೈನಲ್ ಡಿಸಿಷನ್ ಬಂದಿದೆ ಏನಂದ್ರೆ ನಿಮಗೆ ಕೆಇ ಸಿ ಟಿ ಎಕ್ಸಾಮ್ ರೀ ಎಕ್ಸಾಮ್ ನಡೆಯಲ್ಲ ಅಂತ ಕೂಡ ಹೇಳಿದ್ರೆ ಮತ್ತೆ ಗ್ರೇಸ್ ಮಾರ್ಕ್ಸ್ ಕೂಡ ಕೊಡಲ್ಲ ಅಂತ ಹೇಳಿದ್ರೆ ಹಾಗೆ ಅದ್ರ ರಿಸಲ್ಟ್ ಯಾವ ರೀತಿ ಬರ್ಬೋದು ಅಂತ ನೀವು ಕೇಳ್ಬೋದು ಇಲ್ಲಿ ನಿಮಗೆ ರಿಸಲ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಔಟ್ ಆಫ್ ಸಿಲೆಬಸ್ ಕಡೆಯಿಂದ ಏನು ಕ್ವಶನ್ಗಳನ್ನ ಕೇಳಿದ್ರಲ್ಲ ಅದನ್ನೆಲ್ಲಾನು ಕೂಡ ನ್ಯೂಟ್ರಲ್ ಮಾಡ್ತಾರೆ ಅದಕ್ಕೆ ಯಾವುದೇ ಥರದ ಮಾರ್ಕ್ಸ್ ಇರಲ್ಲ ಮತ್ತು ಇನ್ ಸಿಲೆಬಸ್ಸಲ್ಲಿ ಏನು ಕ್ವಶನ್ಗಳು ಬಂದಿತ್ತಲ್ಲ ಆ ಒಂದು ಕ್ವಶನ್ಗಳನ್ನ ಮಾತ್ರ ಕನ್ಸಿಡರ್ ಮಾಡಿ ಆ ಒಂದು ಕ್ವಶನ್ಗಳಿಗೆ ನೀವು ಎಷ್ಟು ಒಂದು ಕ್ವಶನ್ಸ್ ರೈಟ್ ಆನ್ಸರ್ಸ್ನ ಬರೆದಿರ್ತೀರ ಆ ಒಂದು ಬೇಸಿಸ್ ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ರ್ಯಾಂಕಿಂಗ್ ಒಂದು ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಒಂದು ಸಿ ಟಿ ರ್ಯಾಂಕಿಂಗ್ನ ಈ ವರ್ಷ ಬಿಡ್ತಾರೆ ಆ ರೀತಿ ಒಂದು ಡಿಸಿಷನ್ ಆಗಿದೆ ಮತ್ತು ನಿಮಗೆ ಎಲ್ಲರೂ ಕೂಡ ಗೊತ್ತಿರ್ಬೋದು ಕೆ ಎ ಡೈರೆಕ್ಟರು ನಿಮಗೆ ಕೆ ಸಿ ಟಿ ರಿಸಲ್ಟ್ ಮುಗಿದ ತಕ್ಷಣ ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಅನ್ನೋದನ್ನು ಕೂಡ ಹೇಳಿದರು ಇಲ್ಲಿ ಅವ್ರು ಹೇಳಿದಿದ್ದು ಏನಂದರೆ ನಿಮಗೆ ಕೆ ಸಿ ಟಿ ರಿಸಲ್ಟ್ ಬಂದ್ಬಿಟ್ಟು ಜೂನ್ ಮೊದಲೇ ವಾರದಲ್ಲಿ ಬರುತ್ತೆ ಅಂತ ಹೇಳಿದರು ಆದರೆ ಒಂದು ರಿಸಲ್ಟ್ ಡೇಟಲ್ಲೂ ಕೂಡ ಚೇಂಜಸ್ ಆಗಿದೆ ಇವಾಗ ಬಂದಿರೋವಂಥ ಇನ್ಫಾರ್ಮೇಷನ್ ಪ್ರಕಾರ ನಿಮಗೆ ಕೆ ಇ ಸಿ ಟಿ ರಿಸಲ್ಟ್ ಏನು ಬರಬೇಕಾಗಿತ್ತಲ್ಲ ಈ ವರ್ಷದ್ದು ಅದು ಬಂದ್ಬಿಟ್ಟು ನಿಮಗೆ ಮೇ ಕೊನೆ ವಾರದಲ್ಲಿ ಬರುತ್ತೆ ಅಂತ ಹೇಳ್ತಾ ಇರೋರ ಇದು ನ್ಯೂಸ್ ಚಾನ್ಸಲ್ ಕಡೆಯಿಂದ ಬಂದಿರುವಂಥ ಇನ್ಫಾರ್ಮೇಷನ್ ಆಗಿರುತ್ತೆ ಮತ್ತೆ ಎಕ್ಸಾಕ್ಟ್ ಡೇಟು ಕೆ ಎ ಕಡೆಯಿಂದ ಶಾರ್ಟ್ಲಿ ಬರುತ್ತೆ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕೇ ಚಾನಲ್ ಸಬ್ ಮಾಡ್ಕೊಳ್ಳಿ ಫಾಸ್ಟ್ಯಾಕ್ ಅಪ್ಡೇಟ್ಸ್ ಬೇಕೇ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಥ್ಯಾಂಕ್ ಯು